ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಈಗಾಗಲೇ ಕೈ ಶಾಸಕರಿಗೆ ಪಕ್ಷದ ಕಚೇರಿಗೆ ಆಗಮಿಸುವಂತೆ ಈಗಾಗಲೇ ಅಧ್ಯಕ್ಷರು ಸೂಚನೆಯನ್ನ ನೀಡಿದ್ದಾರೆ. ಆಪರೇಷನ್ ಕಮಲದ ಭೀತಿಯಿಂದ ಪಾರಾಗಲು ಈಗ ಕೈ ಕಸರತ್ತನ್ನು ಆರಂಭಿಸಿದೆ. ಕೆಪಿಸಿಸಿ ಕಚೇರಿಗೆ ಆಗಮಿಸುವಂತೆ ಈಗಾಗಲೇ ಶಾಸಕರಿಗೆ ಬುಲಾವ್ ಕೂಡ ಮಾಡಲಾಗಿದೆ. ಅತೃಪ್ತ ನಾಯಕರಿಗೆ ಕೆಪಿಸಿಸಿ ಕಚೇರಿಗೆ ಬರುವಂತೆ ಸೂಚನೆಯನ್ನ ನೀಡಲಾಗಿದೆ. ಸೂಚನೆಯನ್ನ ಈಗ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಸೂಚನೆಯನ್ನ ನೀಡಿದ್ದಾರೆ. ಒಗ್ಗಟ್ಟು ಪ್ರದರ್ಶನಕ್ಕೆ ಈಗ ಕಾಂಗ್ರೆಸ್ ನಾಯಕರು ಮುಂದಾಗಿದ್ದಾರೆ. ಪಕ್ಷದ ಕಚೇರಿಯಲ್ಲಿ ಶಾಸಕರ ಒಗ್ಗಟ್ಟು ಪ್ರದರ್ಶನಕ್ಕೆ ಕೈಪಾಳಿಯ ಮುಂದಾಗಿದೆ. ಪಕ್ಷದ ಕಚೇರಿಗೆ ಬರುವಂತೆ ಈಗಾಗಲೇ ಅತೃಪ್ತ ಶಾಸಕರೇನಿದ್ದಾರೆ ಆ ಶಾಸಕರಿಗೆ ಆಗಮಿಸುವಂತೆ ಕೈಪಾಳ್ಯದಲ್ಲಿ ಈಗ ಸೂಚನೆ ಬಂದಿದೆ. ಒಗ್ಗಟ್ಟು ಪ್ರದರ್ಶನಕ್ಕೆ ಈಗ ಕೈಪಾಳಿಯ ಮುಂದಾಗಿದೆ. ಪಕ್ಷದ ಕಚೇರಿಯಲ್ಲಿ ಶಾಸಕರ ಒಗ್ಗಟ್ಟು ಪ್ರದರ್ಶನಕ್ಕೆ ಈಗ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಈಗಾಗಲೇ ಎಲ್ಲಾ ರೀತಿಯಾದಂತಹ ಒಂದು ಸಿದ್ಧತೆಗಳನ್ನ ಕೂಡ ಮಾಡಿಕೊಂಡಿದ್ದಾರೆ. ಈಗಾಗಲೇ ಪಕ್ಷದ ಕಚೇರಿಗೆ ಶಾಸಕರನ್ನ ಆಗಮಿಸುವಂತೆ ಸೂಚನೆಯನ್ನ ಕೂಡ ನೀಡಿದ್ದಾರೆ. ಇನ್ನು ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಸೂದ್. ಮಸೂದ್, ಒಂದು ಕಡೆಗೆ ಆಪರೇಷನ್ ಕಮಲದ ಭೀತಿ ಕಾಡ್ತಾ ಇದೆ, ಈ ನಿಟ್ಟಿನಲ್ಲಿ ಈಗ ಕೈ ಶಾಸಕರಿಗೆ ಕೆಪಿಸಿಸಿ ಕಚೇರಿಗೆ ಆಗಮಿಸುವಂತೆ ಈಗಾಗಲೇ ಅಧ್ಯಕ್ಷರು ದಿನೇಶ್ ಗುಂಡೂರಾವ್ ಸೂಚನೆಯನ್ನ ನೀಡಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಸೊ ಇಲ್ಲಿ ಯಾವೆಲ್ಲ ಬೆಳವಣಿಗೆಗಳು ಆಗಬಹುದು ಅಂತ? ಸೌಮ್ಯ, ಈಗ ಮತ್ತೊಂದು ದಿಢೀರ್ ಬೆಳವಣಿಗೆ ನಡೀತಾ ಇದೆ. ಏನ್, ಬಿಜೆಪಿ ಅವರು ಕಾಂಗ್ರೆಸ್ನ 16 ಶಾಸಕರನ್ನ ಸೆಳೀತಾ ಇದ್ದಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಿದ್ದಾವೆ. ಆ ಹಿನ್ನೆಲೆಯಲ್ಲಿ ಆ ಭಾಗದ 16 ಶಾಸಕರನ್ನು ಕೂಡ ಒಟ್ಟಾಗಿ ಒಂದ್ ಕಡೆ ಸೇರಿಸಿ ಒಗ್ಗಟ್ಟು ಪ್ರದರ್ಶನ ಮಾಡೋದಕ್ಕೆ ಕಾಂಗ್ರೆಸ್ ಮುಂದಾಗಿದೆ. ಇವತ್ತು 2-2.5 ಅಷ್ಟೊತ್ತಿಗೆ ಬೆಂಗಳೂರಿನ ಕೆಪಿಸಿಸಿ ಕಚೇರಿ ಮುಂಭಾಗದಲ್ಲಿ ಆ 16 ಶಾಸಕರನ್ನು ಕೂಡ ಒಟ್ಟಾಗಿ ಕರ್ಕೊಂಡು ಬಂದು ಒಗ್ಗಟ್ಟು ಪ್ರದರ್ಶನವನ್ನ ದಿನೇಶ್ ಗುಂಡೂರಾವ್ ಅವರು ಮಾಡ್ತಾ ಇದ್ದಾರೆ. ಬಳ್ಳಾರಿಯ 6 ಶಾಸಕರು ಹಾಗೆ 10 ಹೆಚ್ಚು ಶಾಸಕರು, ಬೆಳಗಾವಿ ವಿಭಾಗದ ಶಾಸಕರು, ಈ 16 ಶಾಸಕರನ್ನು ಕೂಡ ಒಟ್ಟಾಗಿ ಇವತ್ತು ಒಗ್ಗಟ್ಟು ಪ್ರದರ್ಶನ ಮಾಡ್ತಾ ಇದ್ದಾರೆ. ಅಂದ್ರೆ ಏನ್ ಮೆಸೇಜ್ ಕೊಡ್ತಿದ್ದಾರೆ ಬಿಜೆಪಿ ಅವರಿಗೆ ಅವರು ಅಂತಂದ್ರೆ, ನಾವು ಒಗ್ಗಟ್ಟಾಗಿದ್ದೀವಿ, ನಮ್ಮ ಯಾವ ಶಾಸಕರು ಕೂಡ ನಿಮ್ಮ ಆಮಿಷಕ್ಕೆ, ನಿಮ್ಮ ಆಪರೇಷನ್ ಕಮಲಕ್ಕೆ ಬಲಿ ಆಗ್ತಾ ಇಲ್ಲ, ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ, ಮೈತ್ರಿ ಸರ್ಕಾರದಲ್ಲಿ ಇಲ್ಲೇ ಇಲ್ಲಿ ಮೈತ್ರಿ ಸರ್ಕಾರದಲ್ಲೇ ಇರ್ತಾರೆ ಈ ಶಾಸಕರು, 5 ವರ್ಷವೂ ಕೂಡ ಮೈತ್ರಿ ಸರ್ಕಾರ ಅಧಿಕಾರ ಮಾಡುತ್ತೆ ಅನ್ನುವಂತ ಮೆಸೇಜ್ ಅನ್ನ ಬಿಜೆಪಿಗೆ ಕೊಡಬೇಕು. ಆ ಹಿನ್ನೆಲೆಯಲ್ಲಿ ಆ 16 ಶಾಸಕರನ್ನು ಕೂಡ ಒಟ್ಟಾಗಿ ಕರ್ಕೊಂಡು ಬಂದು ಒಗ್ಗಟ್ಟು ಪ್ರದರ್ಶನ ಮಾಡೋದಕ್ಕೆ ಮುಂದಾಗ್ತಿದೆ. ಇದು ಬಿಜೆಪಿಗೆ ಒಂದು ಸ್ಪಷ್ಟ ಸಂದೇಶ ಕೊಡೋದಕ್ಕೆ ಕಾಂಗ್ರೆಸ್ ಮಾಡ್ಕೊಂಡಿರುವಂತಹ ತಿರುಗೇಟು. ಹಾಗೀಗ ಒಂದ್ ಕಡೆಗೆ ಬಿಜೆಪಿ ಕಡೆಯಿಂದಲೂ ಕೂಡ ಕಾಂಗ್ರೆಸ್ ಶಾಸಕರನ್ನ ತಮ್ಮತ್ತ ಸೆಳೆಯೋದಕ್ಕೆ ಎಲ್ಲಾ ಪ್ರಯತ್ನಗಳು ಕೂಡ ನಡೀತಾ ಇವೆ ಅನ್ನೋ ಆರೋಪ ಕೇಳಿ ಬಂದಿದೆ. ಸೊ ಈ ನಿಟ್ಟಿನಲ್ಲಿ ಈಗ ಎಲ್ಲಾ ಅತೃಪ್ತ ಶಾಸಕರನ್ನ ಕೆಪಿಸಿಸಿ ಕಚೇರಿಗೆ ಬರುವಂತೆ ಏನು ಸೂಚನೆ ನೀಡಲಾಗಿದೆ? ಸೊ ಎಲ್ಲಾ ಶಾಸಕರು ಆಗಮಿಸುವಂತ ನಿರೀಕ್ಷೆ ಇದೆಯಾ ಅವರಲ್ಲಿ ಅಂತ? ಇಲ್ಲ, ಏನಂತಂದ್ರೆ ನಿನ್ನೆಯಿಂದಲೂ ಕೂಡ ಕಾಂಗ್ರೆಸ್ ಜಾರಕಿಹೊಳಿ ಸಹೋದರರ ಜೊತೆ ಸಂಧಾನ ಮಾತುಕತೆ ಮಾಡ್ತಾ ಇದ್ದಾರೆ. ಅವ್ರ ಜೊತೆ ಯಾರೆಲ್ಲ ಶಾಸಕರು ಗುರುತಿಸಿಕೊಂಡಿದ್ದಾರೆ ಅವರೆಲ್ಲರನ್ನೂ ಕೂಡ ಪತ್ತೆ ಹಚ್ಚಿ ಎಲ್ಲರೂ ಕೂಡ ಬೆಂಗಳೂರಿನಲ್ಲೇ ಇರೋ ಹಾಗೆ ಮಾಡ್ಕೊಂಡಿದ್ದಾರೆ. ಈಗ 2.5 ಅಷ್ಟೊತ್ತಿಗೆ ದಿನೇಶ್ ಗುಂಡೂರಾವ್ ಅವರ ನೇತೃತ್ವದಲ್ಲೇ ಈ ಎಲ್ಲಾ 16 ಶಾಸಕರನ್ನು ಕೂಡ ಒಟ್ಟಾಗಿ ಕೂರಿಸಿ ನಮ್ಮ ಶಾಸಕರು ನಮ್ ಜೊತೆನೆ ಇದ್ದಾರೆ ಅನ್ನುವಂತಹ ಮೆಸೇಜ್ ಅನ್ನು ಕೂಡ ಕೊಡೋ ಪ್ರಯತ್ನಗಳ ಮಾಡ್ತಿದ್ದಾರೆ. ಸುಮಾರು ಬಳ್ಳಾರಿಯಿಂದ ಸುಮಾರು 6 ಜನ ಶಾಸಕರು ಕೂಡ ಜಾರಕಿಹೊಳಿ ಸಹೋದರ ಜೊತೆ ಇದ್ದಾರೆ. ಈಗಾಗಲೇ ಜಾರಕಿಹೊಳಿ ಸಹೋದರರು ಕೂಡ ಕಾಂಗ್ರೆಸ್ ನಾವು ಬಿಡಲ್ಲ, ಬಿಜೆಪಿಗೆ ಹೋಗಲ್ಲ, ಮೈತ್ರಿ ಸರ್ಕಾರಕ್ಕೆ ತೊಂದರೆ ಕೊಡಲ್ಲ ಅನ್ನುವಂತ ಹೇಳಿಕೆ ಕೊಡ್ತಾ ಇದಾರಲ್ಲ, ಆ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಸೂಚನೆ ಹಿನ್ನೆಲೆಯಲ್ಲಿ ಅವ್ರಿಗೂ ಕೂಡ ಹೈಕಮಾಂಡ್ ಮೂಲಕ ಸೂಚನೆ ಕೊಟ್ಟು ಅವರ ಶಾಸಕರನ್ನ ಪ್ಲಸ್ ಬಳ್ಳಾರಿ ಶಾಸಕರನ್ನ 2 ಶಾಸಕರನ್ನ ಸೇರಿ ಒಟ್ಟು 16 ಶಾಸಕರನ್ನ ಈಗ ಕೆಪಿಸಿಸಿಗೆ ಕರ್ಕೊಂಡು ಬರ್ತಾ ಇದ್ರೆ ದಿನೇಶ್ ಗುಂಡೂರಾವ್ ಅವರು ಇಲ್ಲಿ ಅವರ ಒಗ್ಗಟ್ಟು ಪ್ರದರ್ಶನ ಮಾಡ್ತಾರೆ. ಆದ್ರೆ ಬಿಜೆಪಿ ಕಾಂಗ್ರೆಸ್ ಅವರ ಒಗ್ಗಟ್ಟು ಪ್ರದರ್ಶನ ನಂತರ ಬಿಜೆಪಿ ಮತ್ಯಾವ ದಾಳ ಉರುಳಿಸುತ್ತೋ ಅದನ್ನ ಕಾದ್ ನೋಡ್ಬೇಕಾಗಿದೆ ಸೌಮ್ಯ. ಈಗ ಒಂದ್ ಕಡೆಗೆ ಎಲ್ಲ ಅತೃಪ್ತ ಶಾಸಕರಿಂದರೆ ಅವರಿಗೆ ಸಾಕಷ್ಟು ಅಸಮಾಧಾನಗಳಲ್ಲಿ ಒಳಗೆ ಇದೆ. ಸೊ ಈ ಅಸಮಾಧಾನವನ್ನ ಶಮನಗೊಳಿಸುವಂತಹ ನಿಟ್ಟಿನಲ್ಲಿ ಯಾವೆಲ್ಲ ನಿರ್ಧಾರಗಳನ್ನ ತೆಗೆದುಕೊಳ್ಬಹುದು ಒಗ್ಗಟ್ಟು ಪ್ರದರ್ಶನದಲ್ಲಿ? ಜಾರಕಿಹೊಳಿ ಸಹೋದರರು ಈಗ ಕಾಂಗ್ರೆಸ್ ಮುಂದೆ ಸುಮಾರು 4 ಬೇಡಿಕೆಗಳನ್ನ ಇಟ್ಟಿದ್ದಾರೆ. ನಿನ್ನೆ ದಿನೇಶ್ ಗುಂಡೂರಾವ್ ಮತ್ತೆ ಡಿಸಿಎಂ ಪರಮೇಶ್ವರ್ ಅವ್ರ ಜೊತೆ ಕೂಡ ಅವರು
ಸತೀಶ್ ಜಾರಕಿ ರಮೇಶ್ ಜಾರಕಿಹೊಳಿ ಅವರು ಮಾತಾಡಿ ನಾಲ್ಕು ಬೇಡಿಕೆಗಳನ್ನ ಇಟ್ಟಿದ್ದಾರೆ. ಅವರು ಪರಮೇಶ್ವರ್ ಅವರು ಎರಡು ದಿನ ಟೈಮ್ ಕೊಡಿ, ನಾವು ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಕೂಡ ಬಗೆಹರಿಸ್ತೀವಿ, ಹೈಕಮಾಂಡ್ ಅವರ ಸಲಹೆ ಪಡೆದು ಅನ್ನುವಂತಹ ಎರಡು ದಿನ ಟೈಮ್ ಅನ್ನು ಕೇಳಿಕೊಂಡಿದ್ದಾರೆ. ಮತ್ತೆ ಎರಡು ದಿನ ನಾವೇನು ಮಾಡೋದಿಲ್ಲ ಅನ್ನುವಂತಹ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮತ್ತೆ ಇದೇ ಸಂದರ್ಭದಲ್ಲಿ ನಿನ್ನೆ ರಮೇಶ್ ಜಾರಕಿಹೊಳಿ ಅವರ ನಿವಾಸಕ್ಕೆ ಒಂದಷ್ಟು ಅವರ ಆಪ್ತ ವರ್ಗದ ಶಾಸಕರು ಬಂದಿದ್ರು, ಅವರೆಲ್ಲರೂ ಕೂಡ ಬೆಂಗಳೂರಿನಲ್ಲೇ ಉಳ್ಕೊಂಡಿದ್ದಾರೆ. ಹಾಗಾಗಿ ಈಗ ಇದೇ ಸಂದರ್ಭ, ಯಾಕೆಂತಂದ್ರೆ ಅವರೆಲ್ಲ ಹಬ್ಬ ಅನ್ನೋ ಕಾರಣ ಇಟ್ಕೊಂಡು ತಮ್ಮ ತಮ್ಮ ಕ್ಷೇತ್ರಗಳಿಗೆ ಹೋಗ್ಬಿಡ್ತಾರೆ, ಆ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲೇ ಇರುವ ಕಾರಣವಾಗಿ ಇದನ್ನ ಇಲ್ಲಿಗೆ ಅಂತ್ಯ ಮಾಡಬೇಕು ಅನ್ನುವಂತಹ ಉದ್ದೇಶ ಇಟ್ಕೊಂಡು ಕಾಂಗ್ರೆಸ್ನ ಹಿರಿಯ ನಾಯಕರು ಈಗ ಎಲ್ಲಾ ಶಾಸಕರನ್ನು ಕೂಡ ಒಟ್ಟು ಮಾಡ್ತಾ ಇದ್ದಾರೆ. ಕೆಪಿಸಿಸಿಗೆ ಬರ ಹೇಳಿ ಇಲ್ಲಿ ಒಗ್ಗಟ್ಟು ಪ್ರದರ್ಶನವನ್ನ ಮಾಡ್ತಿದ್ದಾರೆ. ಆದ್ರೆ ಈ ಬರ್ತಾ ಇರುವಂತಹ 16 ಶಾಸಕರು ಜಾರಕಿಹೊಳಿ ಸಹೋದರರು ಏನ್ ಹೇಳ್ತಾರೆ ಅದನ್ನೇ ಕೇಳೋದು. ಹಾಗಾಗಿ ಜಾರಕಿಹೊಳಿ ಸಹೋದರರ ಮೂಲಕನೇ ಈ 16 ಶಾಸಕರನ್ನ ಕಾಂಟ್ಯಾಕ್ಟ್ ಮಾಡಿ ಎಲ್ಲರೂ ಕೆಪಿಸಿಸಿಗೆ ಬರೋ ಹಾಗೆ ದಿನೇಶ್ ಗುಂಡೂರಾವ್ ಮಾಡಿದ್ದಾರೆ. ಸೌಮ್ಯ, ಓಕೆ, ಧನ್ಯವಾದ ಮಸೂದ್ ತಮ್ಮೆಲ್ಲ ಮಾಹಿತಿಗಾಗಿ.